ಸರ್ಕಾರದಿಂದ ಮಹಾ ಗಿಫ್ಟ್ ಸಿಕ್ಕಿದೆ ಕರ್ನಾಟಕಕ್ಕೆ. ಕೇಂದ್ರದಿಂದ ಮಹದಾಯಿ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಇದು ಒಂದೆರಡು ದಶಕಗಳ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಹೋರಾಟವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಮೂಲಕ ಕರ್ನಾಟಕಕ್ಕೆ ಮಹದಾಯಿ ಗಿಫ್ಟ್ ಸಿಕ್ಕಿದ್ದು ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅದು ಕೂಡ ಸಿಎಂ BSY ಅವರ ಹುಟ್ಟು ಹಬ್ಬದ ದಿನವೇ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದು. ಗೋವಾದಿಂದ ಕರ್ನಾಟಕಕ್ಕೆ ಮಹದಾಯಿ ನೀರನ್ನ ಬಿಡೋದಿಕ್ಕೆ ಈಗ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಕರ್ನಾಟಕಕ್ಕೆ 13.42 TMC ನೀರನ್ನ ಬಿಡೋದಿಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಕಳಸಾ ಬಂಡೂರಿ ನಾಲ ಯೋಜನೆಗೂ ಕೂಡ ಅಸ್ತು ಅಂತ ಹೇಳಿದೆ. ಜಲವಿದ್ಯುತ್ ಯೋಜನೆಗೆ 8.02 TMC ಕುಡಿಯೋ ನೀರಿನ ಜೊತೆ ವಿದ್ಯುತ್ ಭಾಗ್ಯವನ್ನ ಕೂಡ ಕಲ್ಪಿಸಲಾಗಿದೆ. ಕೇಂದ್ರದ ನೋಟಿಫಿಕೇಶನ್ಗೆ ರಾಜ್ಯ ಫುಲ್ ಖುಷಿಯಾಗಿದೆ. ಸಚಿವರು, ರೈತರು ಎಲ್ಲರೂ ಕೂಡ ಈ ಮೂಲಕ ಕೇಂದ್ರಕ್ಕೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ಶೀಘ್ರವೇ ಕಾಮಗಾರಿಯ ಆರಂಭಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಕೇಂದ್ರ ಕೂಡ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಎದುರಾಗ್ತಾನೆ ಇತ್ತು. ಸುಪ್ರೀಂ ಕೋರ್ಟ್ ಮೊನ್ನೆ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರಕ್ಕೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ಅಣತಿಯಂತೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಈ ಮೂಲಕ ಗೋವಾಗೆ ಮುಖಭಂಗ ಆಗಿದೆ. ಗೋವಾ ಈ ಮೂಲಕ ಮತ್ತೆ ತಾನು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಪ್ರಯತ್ನವನ್ನ ಮಾಡಿದೆ. ಅದರ ವಿಚಾರಣೆ ಕೂಡ ಸೋಮವಾರದಿಂದ ನಡೆಯಲಿದೆ. ನಾಲಾ ಯೋಜನೆಗೆ ಈ ಮೂಲಕ ಅಸ್ತು ಅಂತ ಹೇಳಿದ್ದಕ್ಕೆ ರೈತರು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಖುಷಿ ಮಾತ್ರ ಅಲ್ಲ, ಈಗ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಕಳಸಾ ಬಂಡೂರಿ ನಾಲಾ ಯೋಜನೆಯ ಕೆಲಸವನ್ನ ಆರಂಭ ಮಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಕೂಡ ನೆನಪಿಸಿದ್ದಾರೆ ರೈತರು. ಕರ್ನಾಟಕಕ್ಕೆ 13.42 TMC ನೀರು ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜಿಲ್ಲೆಗಳಿಗೆ ಈ ಮೂಲಕ ನೀರನ್ನ ಹರಿಸುವಂತಹ ಯೋಜನೆ ಇದು. ಕುಡಿಯುವ ನೀರಿನ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡಿಕೊಂಡೇ ಕರ್ನಾಟಕ ಬಂದಿದೆ. 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. 6 ಕೋಟಿ ಕನ್ನಡಿಗರಿಗೂ ಕೂಡ ಈ ಹೋರಾಟದ ಜಯ ಅವರಿಂದ ಆಗಿದೆ ಅನ್ನುವಂತಹದ್ದು ಕೂಡ ನಾನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹಲವು ವರ್ಷಗಳ ಹೋರಾಟ ಕೊನೆಗೂ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಒಂದ್ ಕಡೆ ಈಗಾಗಲೇ BSY ಅವರ ಹುಟ್ಟು ಹಬ್ಬದ ದಿನವೇ ಈ ಒಂದ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವುದು, ಇದು ಗಿಫ್ಟ್ ಅಂತಾನೆ ಹೇಳಬೇಕಾಗುತ್ತೆ. ಹಾಗಾದ್ರೆ ಆ ಭಾಗದ ರೈತರು ಯಾವ ರೀತಿಯ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಕೇಂದ್ರ ಸರ್ಕಾರ ಅಂತೂ ಇಂತೂ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸದೆ ಸುಪ್ರೀಂ ಕೋರ್ಟ್ ಅಣತಿಯನ್ನ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರೈತರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನೆನಪಿಸುತ್ತಿದ್ದಾರೆ. ನಿಜ ಅನವಿತ, ಈಗಾಗಲೇ ಈ ಭಾಗದ ರೈತರು ಸಾರ್ವಜನಿಕರ ಒಂದು ಬಹು ನಿರಂತರವಾದಂತಹ ಹೋರಾಟಕ್ಕೆ ತಕ್ಕ ಮಟ್ಟಿನ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮಹದಾಯಿಯ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿರುವುದಕ್ಕೆ ಈ ಭಾಗದ ಎಲ್ಲ ಜನರು ಕೂಡ ಸ್ವಾಗತ ಕೋರ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಶೇಷ ಪ್ರಯತ್ನವಾಗಿ ಈ ಒಂದು ಕೆಲಸ ಆಗಿದೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈ ದಶಕಗಳಿಂದ ಈ ಒಂದು ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ಹೋರಾಟಗಾರರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಸಿದ್ದು ತೇಜವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ, ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ದೆವು. ಇಡೀ ಹೋರಾಟದಲ್ಲಿ ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರ ಎಲ್ಲ ಸಂಘಟನೆಯರು ಕೂಡ ನಮ್ಮ ರೈತ ಸಂಘಟನೆ ಜೊತೆಗೆ ಕೈ ಜೋಡಿಸಿ ಬಹಳ ದೊಡ್ಡ ಗೆಲುವನ್ನ ಸಿಕ್ಕಿದೆ. ಇದರಲ್ಲಿ ಕೊನೆ ಹಂತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಹಳ ಒಳ್ಳೆ ಒಂದು ಪ್ರಯತ್ನ ಮಾಡಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಬೇಕಾಗ್ತದೆ, ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇಷ್ಟಕ್ಕೆ ನಮ್ಮ ಕಾಮಗಾರಿ ಕೆಲಸ ಮುಗಿದೋಯ್ತು ಅಂತ ಕೇಂದ್ರ ಸರ್ಕಾರ ಸುಮ್ ಕೂಡಬಾರದು, ರಾಜ್ಯ ಸರ್ಕಾರ ಕೂಡ ಸುಮ್ ಕೂಡಬಾರದು. ಕೇಂದ್ರ ಸರ್ಕಾರ ವಿಶೇಷವಾದಂತಹ ಅನುದಾನವನ್ನು ಕೊಡಬೇಕು. ನಾಳೆ ಗೆಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದೇನು 2.5-3,000 ಕೋಟಿ ರೂಪಾಯಿ
ಖರ್ಚಾಗ್ತದೆ, ಆ ಅಮೌಂಟ್ ಅನ್ನು ತಗೊಂಡು ತಕ್ಷಣಕ್ಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಮತ್ತೆ ಆ ಒಂದು ಮತ್ತೊಂದು ಹೋರಾಟದ ನಾಂದಿಯನ್ನು ಆಡಬಾರದು. ಮತ್ತು ಈ ಭಾಗದಲ್ಲಿ ಏನು ಹೋರಾಟದಲ್ಲಿ ಹಲವಾರು ಜನ ಜೀವವನ್ನು ಕಳ್ಕೊಂಡಾರೆ, ಹಲವಾರು ಜನರ ಆಸ್ತಿ ಪಾಸ್ತಿ ಲುಕ್ಷಣ ಆಗಿದೆ. ಅಂತ ಕುಟುಂಬಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಮಾಧ್ಯಮದವರು, ಗೃಹ ಇಲಾಖೆದವರು, ಎಲ್ಲ ವರ್ಗದ ಜನರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾ ತಿಳಿಸ್ತೇನೆ. ನಮ್ಮ ಜೊತೆಗೆ ಕರ್ನಾಟಕ ಸಂಗ್ರಾಮ ಸೇನೆ ಅಧ್ಯಕ್ಷರು ಸಂಜೀವ್ ಧುಮಕನಾಳ್ ಇದ್ದಾರೆ, ಅವ್ರನ್ನು ಮಾತಾಡ್ತೇನೆ. ಸಾಕಷ್ಟು ಹೋರಾಟಗಳಲ್ಲಿ ತಾವು ಭಾಗವಹಿಸಿದಿರಿ, ಈ ಒಂದು ನಿರ್ಧಾರ ಕೇಂದ್ರ ಸರ್ಕಾರದ ನಿರ್ಧಾರ ಯಾವ ರೀತಿ ಸ್ವಾಗತಿಸ್ತೀರಿ, ಮತ್ತು ಮುಂದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ? ಸರ್, ಇವತ್ತು ಬಹುದಿನಗಳ ಹೋರಾಟದ ಜನರ ಬೇಡಿಕೆಯನ್ನು ಮನಗಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಒಂದು ನ್ಯಾಯವನ್ನು ಕೊಟ್ಟಿದೆ. ಅವರಿಗೆ ಹೃದಯಪೂರ್ವಕವಾಗಿ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಕ್ಕೆ ಮುಂದಿನ ಬಜೆಟಲ್ಲಿ ಅನುದಾನವನ್ನು ಮೀಸಲಿಟ್ಟು ಕಳಸಾ ಬಂಡೂರಿ ಮಾದಾಯಿ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಈ ಹೋರಾಟವನ್ನು ಗೆಲುವು ನಮ್ಮ ಜನರಿಗೆ ಇವತ್ತನ್ನು ಗೆಲುವನ್ನು ಸಿಕ್ಕೈತಿ. ಅದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಎರಡೂ ಸರ್ಕಾರಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲ, ವಿಶೇಷವಾಗಿ ಈ ಭಾಗದ 1600 ದಿನಗಳ ಕಾಲ ನಿರಂತರವಾಗಿ ಏನು ದಲಿತ ಪರ, ಕನ್ನಡ ಪರ, ಕಾರ್ಮಿಕ ಪರ ಎಲ್ಲ ವೇದಿಕೆ, ಎಲ್ಲ ಹೋರಾಟಗಾರರು ಒಂದೇ ವೇದಿಕೆಯಲ್ಲಿ ಬಂದು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಏನು ಆಗಸ್ಟ್ 14 ಟ್ರಿಬ್ಯುನಲ್ನಿಂದ 13 ಹೆಚ್ಚಿಗೆ TMC ನೀರನ್ನು ನಾವು ಏನು ಪಡ್ಕೊಂಡು ಅದು ಮಧುರ ಗೆಲುವಾಗಿತ್ತು. ಆದರೆ ಎರಡನೇ ಗೆಲುವಿನಲ್ಲಿ ಗೆಜೆಟ್ ನೋಟಿಫಿಕೇಶನ್ನ ಕೇಂದ್ರ ಸರ್ಕಾರ ಮಾಡಬೇಕಂತಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ 15 ಕೂಡ ಮಾಡಿದ್ದಿಲ್ಲ. ಆದರೆ ಏನು ನಿನ್ನ ತಡರಾತ್ರಿ ಆದರೂ ಕೂಡ ಕೇಂದ್ರ ಸರ್ಕಾರ ವಿಶೇಷವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡುವ ಮುಖಾಂತರ ಈ ಭಾಗದ ನೀರಾವರಿಗೆ ಒತ್ತು ನೀಡಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಭಾಗದ ಎಲ್ಲ ಮಾಡಿದಂಥ ಹೋರಾಟಗಾರರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಈ ಬರುವ ಬಜೆಟ್ನಲ್ಲಿ 2000 ರೂಪಾಯಿಗಿಂತ ಹೆಚ್ಚಿಗೆಯನ್ನು ಮೀಸಲಿಟ್ಟು ಕಾಮಗಾರಿನ ಪ್ರಾರಂಭ ಮಾಡಬೇಕು, ಕಾಲಹರಣವನ್ನ ಮಾಡಬಾರದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ನಾ ಕಳಕಳಿಯ ವಿನಂತಿ ಮಾಡ್ತೇನೆ. ಜೊತೆಗೆ ಮಾಧ್ಯಮರ ದೊಡ್ಡ ಗೆಲುವಿದೆ. ಮಾಧ್ಯಮ ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ. ಒಂದ್ ಕಡೆ ಈಗಾಗಲೇ ಎಲ್ಲಾ ರೈತರು ಕೂಡ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಮುಂದೆ ಸಾಕಷ್ಟು ಜವಾಬ್ದಾರಿ ಇದೆ, ಜೊತೆಗೆ ಚಾಲೆಂಜಸ್ ಕೂಡ ಇದೆ. ಅವೆಲ್ಲವನ್ನ ಮೆಟ್ಟಿ ನಿಂತು ರಾಜ್ಯದ ಜನರಿಗೆ, ಸಾಕಷ್ಟು ಜಿಲ್ಲೆಗಳ ಜನರಿಗೆ ನೀರನ್ನ ಕೊಡಿಸುವಂತಹ ಪ್ರಯತ್ನಗಳು ಆಗ್ಬೇಕಾಗಿದೆ ಪ್ರಾಮಾಣಿಕವಾಗಿ. ಏನೋ ಮುಂದಿನ ಸ್ಟೋರಿಯನ್ನ ನೋಡೋದಾದ್ರೆ, ಎರಡು ನಾಯಿ ಎರಡು ಮನೆ, ಕಟಕಟೆಯಲ್ಲಿ ಸೌಂಡ್, 2 ಎರಡು ಫ್ಯಾಮಿಲಿ ಬಾಡಿಗೆ ಮನೆ ನರಕ. ಸೌಂಡ್ ಇದೆ, ಸೌಂಡ್ ಇಲ್ಲ, ನಾಯಿ ಸತ್ಯ ಹೇಳ್ತಿಲ್ಲ. ಹಾಗಾದ್ರೆ ಏನಿದು ನಾಯಿ ನ್ಯಾಯ? ಶ್ವಾನ ಪ್ರಿಯರೇ, ಎಚ್ಚರ ಎಚ್ಚರ. ನಾಯಿ ಸಾಕೋ ಮುನ್ನ ನೀವು ಈ ಸ್ಟೋರಿ ನೋಡಿದ್ರೆ ತುಂಬಾ ಒಳ್ಳೇದು. ನಾಯಿ ಸಾಕಿದ್ದಕ್ಕೆ ಕೋರ್ಟ್ಗೆ ಈಗ ಅಲೆದಾಟವನ್ನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಯಾರಿಗೆ, ಎಲ್ಲಿ, ಹೇಗೆ? ನಾವು ಹೇಳ್ತಾ ಹೋಗ್ತೀವಿ, ನಾಯಿ ಸಾಕುವ ಮುನ್ನ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ನಾಯಿ ಸಾಕಿದ್ರು ಅನ್ನುವ ಕಾರಣಕ್ಕಾಗೇ ಕೋರ್ಟ್ಗೆ ಈಗ ಅಲೆದಾಟವನ್ನ ಮಾಡಬೇಕಾದ ಪರಿಸ್ಥಿತಿ. ನಾಯಿಯಿಂದ ಎರಡು ಕುಟುಂಬಗಳ ನಡುವೆ ಜಗಳ ಉಂಟಾಗಿದೆ. ಹಗಲು ರಾತ್ರಿ ಈ ನಾಯಿಗಳು ಬೊಗಳುತ್ತುವಂತೆ. ಪೊಲೀಸ್ ಮಧ್ಯಸ್ಥಿಕೆಯಲ್ಲೂ ಕೂಡ ಈ ಜಗಳ ಬಗೆಹರಿದಿಲ್ಲ. ಹಾಗಾದ್ರೆ ಎಂತಹ ಜಗಳ, ಯಾವ ಕಾರಣಕ್ಕಾಗಿ ಕಟಕಟೆಯನ್ನ ಏರ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯ್ತು? ನಾಯಿ ಬಗಳೋದ್ರಿಂದ ಮಹಿಳೆಗೆ ಡಿಸ್ಟರ್ಬ್ ಆಯ್ತಂತೆ. ನಾಯಿ ಬಗಳೋದ್ರಿಂದ ಬಾಡಿಗೆಗೇನೆ ಜನ ಬರ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನ SG ಪಾಳ್ಯದ ಮಹಿಳೆ ಗಲಾಟೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಮಹಿಳೆ ಯಾರ ವಿರುದ್ಧ ಗಲಾಟೆಯನ್ನ ಮಾಡಿ ಕೋರ್ಟ್ ಕಟಕಟೆಯನ್ನ ಏರಿಸುವಂತಹ ಪ್ರಯತ್ನ ಮಾಡಿದ್ರು ಅಂತ ನೋಡೋದಾದ್ರೆ, ಥಾಮಸ್ ಅನ್ನೋರ ವಿರುದ್ಧ ಅಲೆಕುಟ್ಟಿ ಅನ್ನುವ ಆಕೆ ದೂರನ್ನ ಕೊಡ್ತಾರೆ. ಥಾಮಸ್ ಅವರ ಎರಡು ನಾಯಿಯಿಂದ ನಮ್ಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ದೂರನ್ನ, ನಾಯಿ ಕಾಟದಿಂದ ನಮ್ಗೆ ಬಾಡಿಗೆಗೇನೆ ಜನ ಬರ್ತಾ ಇಲ್ಲ ಅನ್ನುವ ದೂರನ್ನ ನೀಡ್ತಾರೆ. ದೂರೇನೋ ದಾಖಲಾಗತ್ತೆ, ದಾಖಲಾಗ್ತಾ ಇದ್ದಂತೆ ಕಾಂಪ್ರಮೈಸ್ಗೆ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಖುದ್ದು ನೀವು ಇಲ್ಲಿ ಗಮನಿಸಬೇಕು, ಮನೆಗೆ ಬಂದು ಮನವೊಲಿಕೆಗೆ DCP ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಆ ಒಂದು ಕುಟುಂಬಗಳ ನಡುವಿನ ಜಗಳ ಮಾತ್ರ ಬಗೆಹರಿದಿಲ್ಲ. ಕೊನೆಗೂ ಈ ಕೇಸ್ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ನಾಯಿಯ ಜಗಳ ಕೊನೆಗೂ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಇಬ್ಬರ ನಡುವೆ ಸಾಕಷ್ಟು ವಾದ ಪ್ರತಿವಾದಗಳು ನಡೆದೇ ನಡೆಯುತ್ತೆ.
ಪ್ರತಿಷ್ಠೆ ಒಂದು ನಾಯಿ ಜಗಳದಲ್ಲಿ ಹಾಗಾದ್ರೆ ಗೆಲ್ಲೋದು ಯಾರು? ಮೆಟ್ಟಿಲೇರಿದೆ ನಾಯಿ ಜಗಳ, ನಾಯಿಯ ಕಾಟ, ಮನೆಗೆ ಬಾಡಿಗೆಗೆ ಜನ ಬರ್ತಾ ಇಲ್ಲ, ಜನ ಮಲಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿ ಅಲೆಕುಟ್ಟಿ ಅನ್ನುವರು ದೂರನ್ನ ಕೊಡ್ತಾರೆ. ಖುದ್ದು ಡಿಸಿಪಿನೇ ಮನೆಗೆ ಬಂದು ಈ ಕುಟುಂಬಗಳ ಮಧ್ಯೆ ಇದ್ದಂತಹ ಒಂದು ಜಗಳವನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾರೆ. ಬಟ್ ನೋ ಯೂಸ್, ಕೊನೆಗೂ ಇದು ಕೋರ್ಟ್ ಮೆಟ್ಟಿಲೇರುತ್ತೆ, ಕಾನೂನು ಮೆಟ್ಟಿಲೇರುತ್ತೆ. ಮನವೊಲಿಕೆಗೆ ಕಾಕಿ ಪ್ರಯತ್ನ ಮಾಡಿದ್ರು ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆಯಲ್ಲಿ ಈಗ ಈ ಕೇಸ್ ಕಾನೂನಿನ ಮೆಟ್ಟಿಲೇರುತ್ತೆ, ಅಂದ್ರೆ ಕೋರ್ಟ್ ಮೆಟ್ಟಿಲೇರಿದೆ. ಅವರು ನಮ್ಮ ಆಪೋಸಿಟ್ ನೇಬರು, ಡಯಾಗ್ನಲ್ ಹೌಸು, ಅವರು ರೆಂಟಿಗೆ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಹೋಲ್ ಬಿಲ್ಡಿಂಗು ಅವರು ಅವರು ಮಗಳದು ಪ್ರಾಪರ್ಟಿ. ಆದರೆ ಅವ್ರೇನೋ ಓಲ್ಡ್ ಅಜೆಂಡಾಯಿಂದ ಅವರು ನಮಗೆ ತೊಂದರೆ ಕೊಡ್ತಿದ್ದಾರೆ. ನಾಯಿ ಬಂದಾಗ ಚಿಕ್ಕ ಮರಿಯಿಂದಾನೇ ತೊಂದರೆ ಕೊಡ್ತಿದ್ದಾರೆ ಫಸ್ಟ್ ಡೇಯಿಂದ. ಆಮೇಲೆ ಅವರು ಪೊಲೀಸ್ನ ಮೂವ್ ಮಾಡಿಬಿಟ್ರು ಹೆದರ್ಸಕ್ಕೆ. ಆಮೇಲೆ ನಾವು ಫುಲ್ಲು ನಾವು ಹೇಳಿದ್ರು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಮಾಡ್ತೀವಿ, ಲಾ ಅಂಡ್ ಆರ್ಡ್ರಲ್ಲೇ ಮಾಡ್ತೀವಿ, ಸರಿಯಾಗಿ ಜಸ್ಟಿಸು ನಮ್ಗೆ ಬೇಕಂತ. ಇಲ್ಲ ಇಲ್ಲ, ನೈಟಲ್ಲಿ ನಮ್ಮ ದಿವಾಲಿ ಇರುವಾಗ ನಮಗೆ ಒಂದು ಮನೆ ಅಲ್ಲಿ ಪಕ್ಕದಲ್ಲಿ ಇದೆ, ತೇವಲಕರ ಹೌಸ್. ಆ ಮನೆಯಿಂದ ನಮ್ಗೆ ಬಾಡಿಗೆ ಎಲ್ಲ ಬರೋದು, ಅದು ಬಂದರೆ ನಮಗೆ ಯೂಸ್ ಆಗುತ್ತೆ, ನಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾವು ಅದೇ ಅದು ಇವರ ಪೆನ್ಷನ್ ನಮಗೆ ಇವಾಗ ಇನ್ಕಮ್ ಆಗಿರೋದು. ಇವರು ಮಾಡುವ ಕೆಲಸ ಏನು ಅಂದರೆ, ಅಲ್ಲಿ ನಾಯಿಗಳಿದೆ, ಎರಡು ದೊಡ್ಡ ನಾಯಿ ಫಸ್ಟ್ ಇತ್ತು, ಆಮೇಲೆ ಅದು ನಾಯಿಗಳು ಮರಿ ಹಾಕೋದು, ನಾಯಿಗಳು ಇದರದೆಲ್ಲ ಬಾರ್ಕ್ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಅಲ್ಲಿ. ಈ ಪ್ರಾಬ್ಲಮಿಂದನೇ ನಾವು ಪೊಲೀಸ್ ಸ್ಟೇಷನ್ ಅವರಿಗೆ ಹೇಳಿರೋದು, ಈ ಥರ ನಮಗೆ ತೊಂದರೆ ಆಗ್ತಾ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ನಾಯಿಯ ಕೇಸ್ ಈಗ ಕೋರ್ಟ್ ಮೆಟ್ಟಿಲೇರಿದೆ, ಯಾವ ಕಾರಣಕ್ಕಾಗಿ ಈಗ ಇಂತಹ ಒಂದು ಆರೋಪ ಮಾಡಲಾಗಿದೆ, ಫೈನಲಿ ಏನು ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ? ನವಿತಾ, ಇದು ಸುಮಾರು 2 ವರ್ಷಗಳಿಂದಲೂ ಕೂಡ ನಡೀತಿರುವಂತಹ ಒಂದು ಜಗಳ ಅಂತ ಹೇಳಬಹುದು. ಯಾಕಂದ್ರೆ ಇವರು ಯಾವುದೇ ಒಂದು ಆಸ್ತಿ ವಿಚಾರವಾಗಿ ಬೇರೆ ವಿಚಾರವಾಗಿ ಜಗಳ ಆಡ್ತಿಲ್ಲ, ಕೇವಲ ನಾಯಿ ಬಗಳುತ್ತಿದೆ ಅದರಿಂದ ಡಿಸ್ಟರ್ಬ್ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಪೊಲೀಸ್ ಸ್ಟೇಷನ್ ನ ಮೆಟ್ಲು ಕೂಡ ಹತ್ತಿದ್ರು. ಅಲೆಕುಟ್ಟಿ ಎಂಬುವಂತಹ 65 ವರ್ಷದ ಏನು ವೃದ್ಧ ಏನಿದ್ದಾಳೆ, ಈಕೆ ಸುಮಾರು 2 ವರ್ಷಗಳಿಂದಲೂ ಹಿಂದೆ ಒಂದು ಸಿದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾಳೆ. ಅಂದ್ರೆ ನಮ್ಮ ಮನೆ ಮುಂದೆ ಇರುವಂತಹ ಒಂದು ನಾಯಿಗಳು ಸದಾ ರಾತ್ರಿ ವೇಳೆ ಬೊಗಳ್ತಾ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ನಾವು ರಾತ್ರಿ ವೇಳೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇವಾಗ ನಿದ್ದೆ ಕೂಡ ಬರ್ತಾ ಇಲ್ಲ ನಮ್ಗೆ, ಸಾಕಷ್ಟು ತೊಂದರೆ ಆ ಒಂದು ನಾಯಿಗಳಿಂದ ಆಗ್ತಿದೆ ಅಂತ ಒಂದು ದೂರನ್ನು ಕೂಡ ಕೊಡ್ತಾರೆ. ದುರಿದನ್ವಯವಾಗಿ ಪೊಲೀಸರು ಕೂಡ ಅಷ್ಟೇ, ಆ ಒಂದು ಥಾಮಸ್ ಎಂಬುವಂತಹ ಏನಿದ್ದಾನೆ, ಆ ಒಂದು ನಾಯಿ ಸಾಕಿದಂತಹ ವ್ಯಕ್ತಿ, ಆತನನ್ನು ಕೂಡ ಅಷ್ಟೇ ಠಾಣೆಗೆ ಕರೆದು ಅವರಿಬ್ಬರ ನಡುವೆ ಕಾಂಪ್ರಮೈಸ್ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದ ರೀತಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಅಷ್ಟೇ, ಥಾಮಸ್ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಜೊತೆಗೆ ಅದರ ಜೊತೆಗೆ ಮತ್ತೊಂದು ನಾಯಿ, ಸುಮಾರು 2 ನಾಯಿಗಳನ್ನು ಕೂಡ ತಂದೆ ಆತ ಸಾಕ್ತಾ ಇದ್ದ. ಜೊತೆಗೆ ಯಾವಾಗ ಆ ಒಂದು ಥಾಮಸ್ ನಾಯಿಗಳ 2 ನಾಯಿಗಳನ್ನು ಸಾಕೋಕೆ ಶುರು ಮಾಡ್ತಾನೆ, ಆ ಒಂದು ವೇಳೆಯಲ್ಲಿ ಮತ್ತೆ ಆ ಒಂದು ವೃದ್ಧೆ ಮೇಲಧಿಕಾರಿಗಳ ಬಳಿ ಹೋಗಿ ಅಲ್ಲೊಂದು ದೂರನ್ನು ಕೂಡ ದಾಖಲು ಮಾಡ್ತಾಳೆ. ಆಗ ಮೇಲಧಿಕಾರಿಗಳು ಅಂದ್ರೆ ಖುದ್ದು DCP ಅವರೇ ಆ ಒಂದು ಅಲೈಕುಟ್ಟಿ ಅವರ ಮನೆಗೆ ಬಂದು ಪ್ರತಿಯೊಂದಕ್ಕೂ ಪರಿಶೀಲನೆ ಮಾಡಿ ಥಾಮಸ್ ಅವರಿಗೂ ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದ್ರೆ ನೀವು ನಾಯಿಗಳನ್ನ ಸಾಕ್ಬೇಕಂದ್ರೆ ಒಂದು ಬುಲೆಟ್ ಪ್ರೂಫ್ ವಿಂಡೋವನ್ನ ಮಾಡಿ ಅದರಲ್ಲಿ ನಾಯಿಗಳನ್ನು ಇರಿಸುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಹೋಗಿರ್ತಾರೆ. ಆದ್ರೂ ಕೂಡ ಅಷ್ಟೇ, ಥಾಮಸ್ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಈಗ ಒಂದು ಅಲೆಕುಟ್ಟಿ ಏನಿದೆ ಆಕೆ ನ್ಯಾಯಕ್ಕೋಸ್ಕರ 2 ವರ್ಷಗಳಿಂದಲೂ ಕೂಡ ಅಳದಾಡ್ತಿದ್ರೆ, ಮತ್ತೊಂದು ಕಡೆ ಥಾಮಸ್ ಈ ಒಂದು ಪ್ರಕರಣದಲ್ಲಿ ನಾನು ಯಾವುದೇ ಅಂತ ಒಂದು ಕಾಂಪ್ರಮೈಸ್ ಆಗೋದೇ ಇಲ್ಲ, ಈ ಒಂದು ಪ್ರಕರಣ ಎಲ್ಲಿಗೆ ಹೋದ್ರೂ ಕೂಡ ಪರವಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆತನು ಕೂಡ ಇದ್ದಾನೆ. ಸದ್ಯಕ್ಕೀಗ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಇಷ್ಟು ದಿನ NCR ಮಾಡ್ತಿದ್ದಂತ ಪೊಲೀಸರು FIR ಅನ್ನ ದಾಖಲು ಮಾಡಿ ಈಗ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡ್ತಾರೆ. ಸದ್ಯ ಈ ಒಂದು ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದೆ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಒಟ್ಟಾರೆ ನಾಯಿ ವಿಚಾರ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ, ಮನೆಯಲ್ಲಿ ಕೂತು ಬಗೆಹರಿಸಬೇಕಾದಂತಹ ವಿಚಾರ ಈಗ ನ್ಯಾಯಾಲಯದ ಕಟೆಕಟೆಯನ್ನ ಏರಿರುವುದನ್ನ ನಾವು ಗಮನಿಸಬಹುದು. ಹಾಗಾಗಿ ನಾಯಿ ಜಗಳದಲ್ಲಿ ಗೆಲ್ಲೋದು ಯಾರು ಅನ್ನುವ ಪ್ರಶ್ನೆ. ಒಂದ್ ಕಡೆ ಮನೆ ಬಾಡಿಗೆ ಸಿಗ್ತಾ ಇಲ್ಲ, ನಾಯಿಯ ಕಾಟ ಅಂತ ಹೇಳಿದ್ರೆ ಇದರಿಂದ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಅನ್ನೋದು ಮತ್ತೊಂದು ಕಡೆಯ ವಾದ. ಒಟ್ಟಾರೆ ಪೊಲೀಸರು ಪ್ರಯತ್ನ ಪಟ್ಟರು, ಬಟ್ ಯಾವುದೇ ಕಾರಣಕ್ಕೂ ಯೂಸ್ ಆಗ್ಲಿಲ್ಲ. ನ್ಯಾಯಾಲಯದಲ್ಲಿ ಏನಾಗುತ್ತೆ ಕಾದು ನೋಡ್ಬೇಕು. ಅಂದು ಹುಲಿ, ಇಂದು ಫುಲ್ ರವಿ ಪೂಜಾರಿಗೆ ಜೀವ ಭಯ. ಹಾಗಾದ್ರೆ ರವಿ ಪೂಜಾರಿಗೆ ಈಗ ಜೀವ ಭಯ ಕಾಡ್ತಾ ಇರೋದು ಯಾಕೆ? ಭೂಗತ ಪಾತಕಿಗೆ ಕುಟುಂಬದ್ದೇ ಚಿಂತೆ. ಅವತ್ತಿನ ಹುಲಿ ಇವತ್ತು ಫುಲ್ ಸೈಲೆಂಟ್ ಆಗಿರೋದು ಯಾಕೆ? ಇಲಿ ಆಗಿದ್ಯಾಕೆ?
ರವಿ ಪೂಜಾರಿಗೆ ಈಗ ಜೀವ ಭಯ ಕಾಡ್ತಾ ಇದೆ. ಬೆಂಗಳೂರು ಪೊಲೀಸರೆದುರು ಕಣ್ಣೀರಿಟ್ಟಿದ್ದಾನೆ ಪೂಜಾರಿ. ಏನೇ ಕೇಳಿ ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ದಾನಂತೆ ಪೂಜಾರಿ. ಮುಂಬೈಗೆ ಹೋಗಲ್ಲ ಅಂತ ಹೇಳ್ತಿದ್ದಾನಂತೆ ರವಿ ಪೂಜಾರಿ. ಯಾಕೆ, ಏನ್ ಕಾರಣ? ಮುಂಬೈ ಪೊಲೀಸರಿಗೆ ಒಪ್ಪಿಸಿದ್ರೆ ನಾನು ಉಳಿಯಲ್ಲ, ನಾನು ಉಳಿಯೋದೇ ಡೌಟ್, ನನ್ನನ್ನ ಹೊಡೆದು ಹಾಕಿ ಬಿಡ್ತಾರೆ ಅಂತಿದ್ದಾನಂತೆ ಪೂಜಾರಿ. ಮುಂಬೈನಲ್ಲಿ ರವಿ ಪೂಜಾರಿಗಿದೆಯಂತೆ ಜೀವ ಭಯ. ದೌದ್ ಇಬ್ರಾಹಿಂ ಹುಡುಗರಿಗೆ ಹೊಡೆಸಿದ್ದ ಪೂಜಾರಿ, ರವಿ ಪೂಜಾರಿ ಇದೇ ಕಾರಣಕ್ಕೆ ಈಗ ಮುಂಬೈಗೆ ಹೋಗೋದಕ್ಕೆ ಭಯ ಪಡ್ತಾ ಇರೋದು. ಮುಂಬೈ ನಡುಕಕ್ಕೆ ದಾವೂದ್ ಕಾರಣವಂತೆ. ಅಂದು ಮೆರೆದಾಡಿದ್ದೆ, ಈಗ ರವಿ ಪೂಜಾರಿಗೆ ಜೀವ ಭಯ ಉಂಟಾಗಿದೆ. ಜೀವ ಭಯದಲ್ಲಿ ಪತ್ನಿ ಮಕ್ಕಳನ್ನ ನೆನೆದು ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಇದೇ ರವಿ ಪೂಜಾರಿ. ರವಿ ಪೂಜಾರಿ ಓದ್ತಿದ್ದಾನಂತೆ ಕ್ರಿಮಿನಾಲಜಿ ಸೈಕಾಲಜಿ. 2007 ಶಬ್ನಮ್ ಅಟ್ಯಾಕ್ ಬಗ್ಗೆಯೂ ಪೂಜಾರಿ ಮರುಕವನ್ನ ವ್ಯಕ್ತಪಡಿಸುತ್ತಿದ್ದಾನಂತೆ. ತನ್ನ ಮಕ್ಕಳನ್ನ ಪತ್ನಿಯನ್ನೆದು ಕಣ್ಣೀರು ಹಾಕ್ತಿದ್ದಾನಂತೆ. ಕ್ರಿಮಿನಾಲಜಿ ಸೈಕಾಲಜಿ ಬುಕ್ ಅನ್ನ ಓದ್ತಾ ಇದ್ದಾನಂತೆ. ಜೊತೆಗೆ ಯಾವುದೇ ಕಾರಣಕ್ಕೂ ನನ್ನನ್ನ ಮುಂಬೈಗೆ ಮಾತ್ರ ಕಳುಹಿಸಬೇಡಿ ಅಂತ ಗೋಗರಿತಾ ಇದ್ದಾನಂತೆ, ಕಣ್ಣೀರು ಹಾಕ್ತಿದ್ದಂತೆ. ಕಾರಣ ಇಷ್ಟೇ, ದಾವೂದ್ ಇಬ್ರಾಹಿಂ ಹುಡುಗರನ್ನ ಆವತ್ತು ಅಟ್ಯಾಕ್ ಮಾಡಿಸಿದ್ದ ಇದೇ ರವಿ ಪೂಜಾರಿ ಈಗ ತಾನು ಜೀವ ಭಯದಲ್ಲಿದ್ದಾನೆ. ಒಂದು ರೀತಿಯ ಆತಂಕ ಕಾಡ್ತಾ ಇದೆ, ಒಂದು ರೀತಿಯ ಮರುಕ ಉಂಟಾಗ್ತಾ ಇದೆ. ಹಾಗಾದ್ರೆ ಅವತ್ತು ಹುಲಿಯಾಗಿದ್ದ ರವಿ ಪೂಜಾರಿ ಈಗ ಇಲಿಯಾಗಿದ್ದು ಈಗ ಸೈಲೆಂಟ್ ಆಗಿರುವ ಕಾರಣ ಇಷ್ಟೇ, ಒಂದು ರೀತಿಯ ಜೀವ ಭಯ ಈಗ ಆತನ ಕಾಡ್ತಾ ಇದೆ. ಭೂಗತ ಲೋಕದ ಮಾಜಿ ಡಾನ್ ಮುತ್ತಪ್ಪ ರೈ ಮತ್ತೆ ಫೀಲ್ಡ್ ಗಿಳಿದ್ರ ಅನ್ನುವ ಸಂಶಯ ಹುಟ್ಟಲಾರಂಭಿಸಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ರೈ ವಿರುದ್ಧ 30 ಒಡನಾಡಿ ಮಂಗಳೂರು ಮೂಲದ ರಾಕೇಶ್ ಮಲ್ಲಿ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಬೆಂಗಳೂರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ News18 ಕನ್ನಡ ಜೊತೆ ಮಾತನಾಡಿರುವ ರಾಕೇಶ್ ಮಲ್ಲಿ, ಬಂಟ್ವಾಳದಲ್ಲಿ 4.5 ಹಿಂದೆ ಮುತ್ತಪ್ಪ ರೈ ಜೊತೆಗೂಡಿ 17.5 ಜಾಗ ಖರೀದಿಸಿದ್ವಿ, ಈಗ ಹಣ ಅಥವಾ ಜಾಗ ಕೇಳಿದ್ರೆ ರೈ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ದೂರದಾರರಾಗಿರುವಂತಹ ರಾಕೇಶ್ ಮಲ್ಲಿ ಅವರ ಜೊತೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ. ರಾಕೇಶ್ ಮಲ್ಲಿ ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಮುತ್ತಪ್ಪ ರೈ ಭೂಗದ ಲೋಕದ ಮಾಜಿ ದೊರೆ ಮುತ್ತಪ್ಪರಯ್ಯ ಸಂಧ್ಯಾ ಜೀವನದ ಕಾಲದಲ್ಲಿ ಈಗ ಹಲವು ಆರೋಪಗಳು ಅವರ ಮೇಲೆ ಕೇಳಿ ಬರ್ತಾ ಇದೆ. 20 ಕಾಲ ಮುತ್ತಪ್ಪರಯ್ಯ ಜೊತೆ ಇದ್ದಂತಹ ರಾಕೇಶ್ ಮಲ್ಲಿ ಅವರು ಈಗ ತನಗೆ ಮುತ್ತಪ್ಪರಯ್ಯಿಂದ ಜೀವ ಬೆದರಿಕೆ ಇದೆ ಎಂಬ ಆರೋಪವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಪೊಲೀಸರಿಗೆ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಒಬ್ಬ 20 ಕಾಲ ಡಾನ್ ಜೊತೆ ಇದ್ದ ವ್ಯಕ್ತಿ ಈಗ ಅವರ ಜೀವನದ ಎಂಡ್ ಘಟ್ಟದಲ್ಲಿ ಅವರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿರೋದು. ಯಾಕೆ, ಏನ್ ಮಾಡಿದ್ರು ನಿಮ್ಗೆ ಮುತ್ತಪ್ಪರಯ್ಯ ಅಂತ? ನಾನು ಮುತ್ತಪ್ಪರಯ್ಯ ಅವರ ಜೊತೆ ಸುಮಾರು 30 ಅವರ ಜೊತೆಯಲ್ಲಿದ್ದೇನೆ. ಹಾಗೇ ನಾನು ಬೆಂಗಳೂರು CCBಯಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಏನಂದರೆ ನನ್ನ ಊರು ಬಂಟ್ವಾಳ, ಬಂಟ್ವಾಳದಲ್ಲಿ ನಾನು ಅವ್ರ ಜೊತೆಯಾಗಿ ಒಂದು ಸುಮಾರು 17.5 ಜಾಗ ನಾವೊಂದು ಪರ್ಚೇಸ್ ಮಾಡಿದ್ದೆವು, ಅದರಲ್ಲಿ ಸುಮಾರು 10 ಮೊದಲು. ಅದು ಇವಾಗ ಲೇಔಟ್ ಆಗಿ ಸುಮಾರು ಒಂದು 3-4 ಆಗಿದೆ. ಇದರಲ್ಲಿ ನಮಗೆ ದುಡ್ಡು ಬರಲಿಕ್ಕಿದೆ. ನಾನು ಸುಮಾರು ಸಲ ಇದರ ದುಡ್ಡು ನನಗೆ ಕೊಡಬೇಕು ಅಂತ ಕೇಳಿದಾಗ ಅವರು ನನ್ನಲ್ಲಿ ಇಲ್ಲ ಈಗ ಅಂತ ಹೇಳಿದರು. ಅದಕ್ಕೆ ನಾನು ಅವರು ಹುಷಾರಿರುವಾಗಲೇ ಸುಮಾರು 1.5-2 ಮೊದಲೇ ನಾನು ಕೇಳಿದೆ, ನನಗೆ ಹಾಗಾದರೆ ಆ ಜಾಗದಲ್ಲಿ ಎಷ್ಟು ನನಗೆ ಕೊಡ್ತೀರಾ, ಅದರಲ್ಲಿ ಕಡಿಮೆ ಕೊಡಿ, ನನಗೆ ಆ ಜಾಗದಲ್ಲಿ ಎಷ್ಟು ಬರ್ತದೆ ಆ ಜಾಗದ ಶೇರ್ ಕೊಡಿ ಅಂತ ನಾನು ಕೇಳಿದ್ದೆ. ಅದಕ್ಕೂ ಅವರು ಏನು ಮಾತಾಡಲಿಲ್ಲ, ನೋಡೋಣ ನೋಡೋಣ ಅಂತ ಹೇಳಿದರು. ಮಾರನೇ ದಿವಸದಿಂದ ನನಗೆ ಹೊಡಿತೇನೆ ಬಡಿತೇನೆ ನನ್ನನ್ನು ಕೊಲೆ ಮಾಡ್ತೇನೆ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಇದು ಮಾಡಿದ್ದು ಸರಿಯಲ್ಲ ಅಂತ ಅವರ ಎಲ್ಲ ಒಟ್ಟಿಗಿರುವವರು ಸಾಧಾರಣ ಎಲ್ಲ ಸಂಬಂಧಿಕರು ಕೂಡ ಇದು ಮಾಡಿದ್ದು ಸರಿಯಲ್ಲ ಅಂತ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಅವರು ಒಪ್ಪಲಿಕ್ಕಿಲ್ಲ, ಅವರು ಇನ್ನೊಂದು 2-3 ಜನ ಇರ್ಬೋದು, ಅವರೇನೋ ಒಪ್ಪಲಿಕ್ಕಿಲ್ಲ. ಆದರೆ ನಾನು ದುಡ್ಡು ಹಾಕಿದ್ದು ಸಾಧಾರಣ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾ ಮತ್ತೆ ಮನ್ಮಿತ್ರಯ್ಯ ಅಂತ ಅವರಿಗೂ ಕೂಡ ನನ್ನನ್ನು ಕೊಲೆ ಮಾಡಲಿಕ್ಕೆ ಅಂತ ಸುಪಾರಿಯನ್ನು ಕೊಟ್ಟಿದ್ದರು ಅಂತ ನನಗೆ ತಿಳಿದು ಬಂದಿರ್ತದೆ. ಹಾಗೆಯೇ ಬೇರೆಯವರಿಗೂ ಕೂಡ ನನ್ನನ್ನು ಕೊಲೆ ಮಾಡಲಿಕ್ಕೆ ಇವರು ದುಡ್ಡು ಕೊಟ್ಟಿದ್ದಾರಂತ ನನಗೆ ತಿಳಿಯಿತು. ಹಾಗಾಗಿ ನಾನು CCBಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅವರು ಸಂಘಟನೆ ಮಾಡಿ
ಖಾಲಿ ಅವರ ಹಳೆಯದು ಮಾಡಿದ್ದಕ್ಕೆ ಅದನ್ನು ಬೇಲಿ ಹಾಕ್ಲಿಕ್ಕೋಸ್ಕರ ಸಂಘಟನೆ ಇಟ್ಕೊಂಡಿದ್ರು ಹೊರತು ಇನ್ನೊಬ್ರು ಯಾರಿಗ ಸಹಾಯ ಮಾಡಲಿಕ್ಕೆ ಎಲ್ಲ ಅಲ್ಲ. ಮತ್ತೆ ಅವ್ರ ನಾಲಿಗೆ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾರೆ, ಯಾರನ್ನು ಕೂಡ ಯಾವ ಸಮಯದಲ್ಲಿ ಕೂಡ ಮಾತಾಡಿಯೇ ಅವರ ಹತ್ತಿರಕ್ಕೆ ಓಲೈಸುವಂಥ ವ್ಯವಸ್ಥೆಯನ್ನು ಕೂಡ ಅವರು ಯಾವಾಗಲೂ ಮಾಡ್ತಾರೆ. ಮತ್ತೆ ಅವರ ವಿಚಾರ ಎಲ್ಲ ಒಟ್ಟಿಗಿದ್ದವ್ರಿಗೆ ಎಲ್ಲರಿಗೂ ಸಾಧಾರಣ ಗೊತ್ತಿದೆ. ಒಟ್ಟಿಗೆ ಹಳಪ್ತು ಎಷ್ಟು ಜನ ಇದ್ರ ಎಲ್ಲರೂ ಬಿಟ್ಟೋಗಿದ್ದಾರೆ, ಈಗ ನಾನೇ ಲಾಸ್ಟ್ ಇರೋದು, ಇನ್ನು ಯಾರು ಹಳಬ್ರಿ ಇಲ್ಲ. ಆವಾಗ ಮುತ್ತಪ್ರಯ ಯುಗ ಕೂಡ ಅಂತ್ಯ ಆಗ್ತದೆ. ಥ್ರೆಟ್ ಮೂಲಕ ಅಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಈ ಬೆದರಿಕೆಗೆ ಜಗ್ಗಲ್ಲ, ಪೊಲೀಸರಿಗೆ ಈಗಾಗಲೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಮನವಿಯನ್ನು ಮಾಡಿದ್ದೀನಿ. ಇದರ ಹಿಂದೆ ಯಾರೆಲ್ಲ ಇದ್ದಾರೋ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಬೇಕು ಮತ್ತು ತನಿಖೆಯನ್ನು ಕೈಗೊಳ್ಬೇಕು ಎಂಬ ಆಗ್ರಹವನ್ನು ರಾಕೇಶ್ ಮಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.